ಕೊಕ್ಕರೆ ಅಥವಾ ಬೆಳ್ಳಕ್ಕಿ ಕಾಗೆಷ್ಟೇ ದೊಡ್ಡದಾಗಿರುವ ಪಕ್ಷಿಯಾದರೂ ದೇಹದಷ್ಟೇ ಉದ್ದ ಕಾಲುಗಳು, ಕುತ್ತಿಗೆಯನ್ನು ಇರುವ ಉದ್ದಕಾಲಿನ ನೀರು ಹಕ್ಕಿ. ಕೊಕ್ಕರೆಯಲ್ಲಿ ಎರಡು ಉಪಪ್ರಭೇದಗಳಿವೆ. ಏಷ್ಯಾ, ಯುರೋಪ್ ಹಾಗೂ ಆಫ್ರಿಕಾಗಳಲ್ಲಿ ಒಂದು ಪ್ರಭೇದ ಕಂಡುಬಂದರೆ ಇಂಡೋನೇಷ್ಯಾ, ಆಸ್ಟ್ರೇಲಿಯಾಗಳಲ್ಲಿ ಇನ್ನೊಂದು ಪ್ರಭೇದ ಕಂಡುಬರುತ್ತವೆ. ಈ ಬೆಳ್ಳಕ್ಕಿಯ ತೂಕ 350 ಗ್ರಾಂಗಳವರೆಗೆ ಇರುತ್ತವೆ. ಇವುಗಳ ಎತ್ತರ 55-65 ಸೆಂಟಿಮೀಟರ್ನಷ್ಟು ಇರುತ್ತವೆ. ರೆಕ್ಕೆ ಬಿಡಿಸಿದಾಗ 88-106 ಸೆಂಟಿಮೀಟರ್ನಷ್ಟು ಅಗಲವಾಗಿರುತ್ತವೆ. ಇವುಗಳ ದೇಹ ರಚನೆ ಅಚ್ಚ ಬಿಳಿ ಬಣ್ಣದ ಪುಕ್ಕವನ್ನು ಹೊಂದಿದ್ದು ಕಪ್ಪಗಿನ ನೀಳವಾದ ಕೊಕ್ಕನ್ನು ಹೊಂದಿರುತ್ತವೆ. ಕಪ್ಪನೆಯ ಉದ್ದನೆಯ ಕಾಲಿನ ಜೊತೆಗೆ ಹಳದಿ ಬಣ್ಣದ ಪಾದವನ್ನು ಹೊಂದಿರುತ್ತವೆ. ಕೊಕ್ಕರೆಗಳು ಶಾಂತ ಸ್ವಭಾವದ ಹಕ್ಕಿಗಳಾದರೂ ಗೊಂದಲಗೊಂಡಾಗ ತಮ್ಮ ಹಿಂಡಿನಲ್ಲಿ ಕರ್ಕಶವಾಗಿ ಗದ್ದಲ ಬಿಬ್ಬಿಸುತ್ತವೆ. ಇವುಗಳು ಹೆಚ್ಚಾಗಿ ಯುರೋಪ್, ಏಷ್ಯಾ, ಆಸ್ಟ್ರೇಲಿಯಾದ ಉಷ್ಣವಲಯದ ಒಳನಾಡಿನ ಹಾಗೂ ಕರಾವಳಿಯ ಜೌಗು ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಯುರೋಪಿನಲ್ಲಿ ನೆಲೆಬಿಟ್ಟಿರುವ ಕೊಕ್ಕರೆಗಳು ಚಳಿಗಾಲದಲ್ಲಿ ಆಫ್ರಿಕಾ ಅಥವಾ ಪಶ್ಚಿಮ ಏಷ್ಯಾ ಖಂಡಗಳಿಗೆ ವಲಸೆ ಹೋಗುತ್ತವೆ. ಕೊಕ್ಕರೆಗಳ ಆಹಾರ ನಾಲೆಯ ಜೌಗು ಪ್ರದೇಶದಲ್ಲಿ ಕೆಸರು ಗದ್ದೆಗಳಲ್ಲಿ, ಕೆರೆಗಳ ತೆಳುನೀರಿನಲ್ಲಿ ಕಪ್ಪೆ, ಏಡಿ, ಮೀನು, ಸಿಗಡಿ ಮೊದಲಾದವುಗಳನ್ನು ಭೇಟಿಯಾಡುತ್ತವೆ. ಇನ್ನು ಇವುಗಳ ಸಂತಾನೋತ್ಪತ್ತಿ ನೋಡುವುದಾದರೆ ದ್ವೀಪದಂಥ ಪ್ರದೇಶದಲ್ಲಿ ಮರದ ಕೊಂಬೆ ಪೊದೆಗಳಲ್ಲಿ ಕಸಕಡ್ಡಿಗಳಿಂದ ಗೂಡನ್ನು ನಿರ್ಮಾಣ ಮಾಡುತ್ತವೆ. ಇವು ಇತರ ಉದ್ದಕಾಲಿನ ನೀರು ಹಕ್ಕಿಗಳ ಜೊತೆ ಗುಂಪು ಗುಂಪಾಗಿ ನೆಲೆಸುತ್ತವೆ. ತನ್ನ ಗೂಡಿನ ಸುತ್ತ 3-4 ಮೀಟರ್ ಪ್ರದೇಶವನ್ನು ಗಡಿಯಾಗಿ ಪರಿಗಣಿಸಿ ಶತ್ರುಗಳಿಂದ ರಕ್ಷಿಸಿಕೊಳ್ಳುತ್ತವೆ. ಹೆಣ್ಣು ಕೊಕ್ಕರೆಯು ಒಂದು ಸಲ ಮಂದ ಹಸಿರು ನೀಲವಾದ 3-5 ಮೊಟ್ಟೆಗಳನ್ನಿಡುತ್ತವೆ. ಈ ಮೊಟ್ಟೆಗಳಿಗೆ ಗಂಡು ಮತ್ತು ಹೆಣ್ಣುಗಳೆರಡು 20-25 ದಿನಗಳವರೆಗೆ ಕಾವು ನೀಡಿ ಮರಿ ಮಾಡುತ್ತವೆ. 40-45 ದಿನಗಳವರೆಗೆ ತಾಯಿಯೊಟ್ಟಿಗೆ ಇರುವ ಈ ಮರಿಗಳು ನಂತರ ಸ್ವತಂತ್ರವಾಗುತ್ತವೆ. ಸುಗ್ಗಿಯ ಸಂಭ್ರಮ ಬಂತೆಂದರೆ ಸಾಕು, ಹೊಲಗದ್ದೆಗಳಲ್ಲಿ ಆಹಾರ ಹರಸಿ ಹಿಂಡು ಹಿಂಡಾಗಿ ಧಾವಿಸುತ್ತವೆ. ಭತ್ತದ ನಾಟಿಗಿರುವ ಜಮೀನುಗಳಲ್ಲಿ ರೈತರ ಹಿಂದೆಯೇ ಮುಂದೆಯೇ ಹಿಂಡು ಹಿಂಡಾಗಿ ಬೆಳ್ಳಕ್ಕಿಗಳು ಕಾಣಸಿಗುತ್ತವೆ. ಬೆಳ್ಳಂಬೆಳಗ್ಗೆ ಗದ್ದೆಯ ಕಡೆಗೆ ಧಾವಿಸುವ ಇವು ಸಂಜೆಯವರೆಗಿದ್ದು ನಂತರ ಜಾಗ ಖಾಲಿ ಮಾಡುತ್ತವೆ. ಸಸಿಗಳಲ್ಲಿ, ಗದ್ದೆಗಳಲ್ಲಿ ಇರುವ ಕ್ರಿಮಿಕೀಟಗಳನ್ನು ತಿನ್ನುವ ಇವು ರೈತನ ಮಿತ್ರ. ಹಿಂದೆ ಯುರೋಪಿಯನ್ ಶ್ರೀಮಂತರು ಕೊಕ್ಕರೆಯ ಪುಕ್ಕಗಳನ್ನು ಟೋಪಿಗಳಿಗೆ ಅಲಂಕಾರಿಕವಾಗಿ ಸಿಕ್ಕಿಸಿಕೊಳ್ಳುತ್ತಿದ್ದರು. 19ನೇ ಶತಮಾನದಲ್ಲಿ ಈ ಫ್ಯಾಷನ್ಗಳು ಹೆಚ್ಚಾಗಿ ಇದರ ಪುಕ್ಕಗಳಿಗೋಸ್ಕರವೇ ಮಿಲಿಯನ್ಗಟ್ಟಲೆ ಕೊಕ್ಕರೆಯನ್ನು ಕೊಲ್ಲಲಾಯಿತು. ನಂತರ ಈ ಕೊಕ್ಕರೆ ಅಳಿವಿನಿಂಚು ತಲುಪಿದ್ದು ಮನಗಂಡು ಇದರ ಬೇಟೆಗೆ ಕಾನೂನು ನಿಷೇಧಿಸಿತು. ಈಗ ಇದರ ಸಂಖ್ಯೆ ವೃದ್ಧಿಸಿದೆ. ಗೆಳೆಯರೇ, ಇದು ಕೊಕ್ಕರೆ ಬಗ್ಗೆ ಒಂದು ಸಣ್ಣ ಮಾಹಿತಿ. ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.